ಸಚಿವೆ ಶೋಭಕ್ಕನ ಕೈಯಲ್ಲಿ ಇವತ್ತು ಗನ್ ಬಂದಿತ್ತು ಅವರು ಶೂಟ್ ಮಾಡೋದನ್ನ ನೋಡೋದಕ್ಕೆ ಹಲವರು ಕಾತುರರಾಗಿ ಕಾದು ನಿಂತಿದ್ರು ಶೋಭಾ ಕರಂದ್ಲಾಜೆ ಅವರ ಈ ಹೊಸ ವರಸೆಯನ್ನ ನೀವು ಒಮ್ಮೆ ನೋಡಿ ಅದೇನು ಫೋಸ್ ನೋಡಿ ಶೋಭಕ್ಕಂದು ಗನ್ ಹಿಡಿದ ಮೇಲೆ ಅದೇನು ಸ್ಪಿರಿಟ್ ಬಂತೋ ಗೊತ್ತಿಲ್ಲ ಗುರಿ ಹಿಡಿದು ಶೂಟಿಂಗ್ ಮಾಡ್ತಿದ್ದಾರೆ ಶಾಕ್ ಆಯ್ತಾ ಬೆಂಗಳೂರಿನ ಬಿಟಿಎಂ ಲೇಔಟ್ನ ನಿಶಾನ್ ಶೂಟಿಂಗ್ ಸ್ಪೋರ್ಟ್ಸ್ ಅಕಾಡೆಮಿಯನ್ನ ಉದ್ಘಾಟಿಸಿದ ಕರಂದ್ಲಾಜೆ ತಾವು ಕೂಡ ಶೂಟಿಂಗ್ ಮಾಡಿ ಎಂಜಾಯ್ ಮಾಡಿದ್ರು ಈ ಶೂಟಿಂಗ್ ಅಕಾಡೆಮಿಯಲ್ಲಿ ಜರ್ಮನಿಯ 177 4.5 mm ಕ್ಯಾಲಿಬರ್ ಏರ್ ರೈಫಲ್ ಮತ್ತು ಏರ್ ಪಿಸ್ತೂಲ್ಗಳ ತರಬೇತಿ ನೀಡಲಾಗುತ್ತೆ ಇಲ್ಲಿ ಬಳಸುವ ಗುಂಡು ಬುಲೆಟ್ ಅಲ್ಲ ಏರ್ ಪಿಲೆಟ್ ಇಂತಹ ಅಕಾಡೆಮಿಯಿಂದ ರಾಜಧಾನಿಯ ಯುವಕ ಯುವತಿಯರು ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸುವಂತಾಗಲಿ ಅಂತ ಶೋಭಾ ಕರಂದ್ಲಾಜೆ ಹಾರೈಸಿದ್ರು ಈ ಒಂದು ಸ್ಪೋರ್ಟ್ಸ್ ಅಕಾಡೆಮಿಯಲ್ಲಿ ತರಬೇತಿಯನ್ನು ಪಡೆದು ನಮ್ಮ ದೇಶವನ್ನ ನಮ್ಮ ರಾಜ್ಯವನ್ನ ಪ್ರತಿನಿಧಿಸಿ ನಮ್ಮ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಹೆಮ್ಮೆಯನ್ನು ತರ್ತಾರೆ ಅನ್ನುವಂತ ವಿಶ್ವಾಸ ನಮಗಿದೆ ರಾಜ್ಯದ ಶೂಟಿಂಗ್ ಕ್ರೀಡಾಪಟುಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸೋ ಉದ್ದೇಶದಿಂದ ಈ ಅಕಾಡೆಮಿಯನ್ನ ಅಂತಾರಾಷ್ಟ್ರೀಯ ಶೂಟರ್ ಆದ ಮಂಜುನಾಥ್ ಪಟ್ಟೆಗಾರ್ ಮತ್ತು ಪುರುಷೋತ್ತಮ್ ತೆರೆದಿದ್ದಾರೆ ನ್ಯಾಷನಲ್ ಲೆವೆಲ್ ಅಲ್ಲಿ ನಮ್ಮ ಅಚೀವ್ಮೆಂಟ್ಸ್ ನೋಡಿ ತುಂಬಾ ಜನ ಮೆಚ್ಚಿಕೊಂಡಿದ್ದಾರೆ ಬಟ್ ಹೋಗ್ತಾ ಇರೋ ಮೆಂಬರ್ಸ್ ಏನಿದ್ದಾರೆ ಕೆಲವೇ ಮಂದಿ ಇದ್ದಾರೆ ಕೆಲವೇ ಮಂದಿಯಿಂದ ಒಳ್ಳೆ ಅಚೀವ್ಮೆಂಟ್ ಆಗ್ತಾ ಇದೆ ಸೋ ಅದನ್ನ ನಾವು ಕೆಲವೇ ಮಂದಿ ಇರೋದಾಗ ಇನ್ನೂ ಹೆಚ್ಚಿಗೆ ಮಾಡಿ ಅದನ್ನ ಪ್ರಮೋಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಅಕಾಡೆಮಿನ ಓಪನ್ ಮಾಡಿದ್ವಿ ಇದು ರಾಜ್ಯದ ಪ್ರಥಮ ಖಾಸಗಿ ಶೂಟಿಂಗ್ ಅಕಾಡೆಮಿ ಇಂತಹ ಶೂಟಿಂಗ್ ಅಕಾಡೆಮಿಯಿಂದ ಅಭಿನವ್ ಬಿಂದ್ರಾರಂತಹ ಹೆಮ್ಮೆಯ ಶೂಟರ್ಗಳು ಹುಟ್ಟಲಿ ಅಂತ ನಾವು ಹಾರೈಸೋಣ ಶ್ರೇಯಾ ಶೆಟ್ಟಿ ಸುವರ್ಣ ನ್ಯೂಸ್ 24/7 ಬೆಂಗಳೂರು ಈಗ ಒಂದು ಬ್ರೇಕ್